ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನೆಕ್ಸ್ಟ್ ಇಯರ್ಗೆ ಆಸ್ ಅನ್ ಆಕ್ಟರ್ ಐ ಕಂಪ್ಲೀಟಿಂಗ್ 15 ಇಯರ್ಸ್. ಆಕ್ಚುಲಿ 3 ಇಯರ್ಸ್ 50 ಇಯರ್ಸ್ ನನಗೆ, ಬಿಕಾಸ್ 72 ರಂಗಸ್ಥಳ ರಂಗಭೂಮಿ ಪ್ರವೇಶ 1972, 73 ಡಬ್ಬಿಂಗ್ ಆರ್ಟಿಸ್ಟ್ ಆಗಿ, ಆ್ಯಂಡ್ 74 ಆ್ಯಸ್ ಅ ಚೈಲ್ಡ್ ಆಕ್ಟರ್. ಅದು 75 January 9th ರಿಲೀಸ್ ಆಯಿತು. ಸೊ 50 ಇಯರ್ಸ್. ಸೊ ಇದಕ್ಕೆಲ್ಲ ಕಾರಣ ಅಮ್ಮ ಅಪ್ಪ. ಅಮ್ಮ ಪೂರ್ಣಿಮಾ ನೋಡಿದಂಗೆ ಅಮ್ಮ ರಾಜ್ಕುಮಾರ್ ಅವ್ರ ಜೊತೆ 4 ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು. ಕೃಷ್ಣ ಗಾರಡಿ, ಸೋದರಿ, ಭಾಗ್ಯೋದಯ, ತುಂಬ ಫಿಲ್ಮ್ಸನ್ನು ಆ್ಯಕ್ಟ್ ಮಾಡಿದರು ರಾಜ್ಕುಮಾರ್ ಅವ್ರ ಜೊತೆ. ಆ್ಯಂಡ್ ರಾಜ್ಕುಮಾರ್ ಅವರಿಗೆ ಅಪ್ಪ ಥರದಲ್ಲಿ ವಾಯ್ಸ್ ಕೊಡ್ತಾ ಇದ್ರು. ಸೊ ಅಮ್ಮ ಯಾವಾಗಲೂ ಹೇಳೋದು, ನೀವು ಕನ್ನಡ ಫಿಲ್ಮ್ಸ್ ಮಾಡಬೇಕು, ಕನ್ನಡ ಫಿಲ್ಮ್ಸ್ ಮಾಡಬೇಕು ಅಂತ. ಸೊ ನನ್ನ ದೃಷ್ಟ 93 ನನ್ನ ಫಸ್ಟ್ ಕನ್ನಡ ಫಿಲ್ಮ್ ಕುಂಕುಮ ಭಾಗ್ಯ. ಸೊ ಅಲ್ಲಿಂದ ಇದು ನೋಡು ಕನ್ನಡನೂ 30 ಇಯರ್ಸ್ ಆಯಿತು, 30 ಇಯರ್ಸ್ 3 ಡಿಕೇಡ್ಸ್. ಸೊ ಎವ್ರಿ ಡೇ ಆ್ಯಕ್ಟರ್ಗೆ ಒಂದು ಚಾಲೆಂಜ್, ಎವ್ರಿ ಕ್ಯಾರೆಕ್ಟರ್ ಒಂದು ಚಾಲೆಂಜ್. ನನಗೆ ಸ್ಫೂರ್ತಿ ರಾಜ್ಕುಮಾರ್ ಅಂತವರು ಅಂಥ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಆ್ಯಂಡ್ ದೇರ್ ಅದರ್ ಗ್ರೇಟ್ ಆ್ಯಕ್ಟರ್ಸ್ ಆಲ್ಸೋ. ನಾವು ಇರೋದ್ರಿಂದ ನಮ್ಮ ನೋಡಿದ ತಕ್ಷಣ ಐ ಫೆಲ್ಟ್ ಐ ಆಮ್ ಸೀನ್ ರಾಜ್ಕುಮಾರ್ ಅವರು. ಸೊ ಒಳಗಡೆ ಹೋದರೆ ಅಲ್ಲೂ ಅವ್ರ ಫೋಟೋನ ಕಾಣಿಸ್ತಾ ಇತ್ತು ಟೆಂಪಲಲ್ಲಿ. ಐ ಥಿಂಕ್ ಸಾಂಗ್ ಅವ್ರದ್ದು ಅನ್ಕೋತಾ ಇದ್ದೀನಿ, ಅವ್ರ ವಾಯ್ಸ್ ಕೇಳ್ತಾ ಇತ್ತು. ಆ್ಯಂಡ್ ಅಮ್ಮನ ಆಶೀರ್ವಾದ. ಸೊ ಸೋ ಹ್ಯಾಪಿ ವರ್ಕ್ ವಿತ್ ದಿಸ್ ಜನರೇಷನ್ ಆಲ್ಸೋ. ನಾನು ರಾಜ್ಕುಮಾರ್ ಅವ್ರ ಜೊತೆ ಮಿಸ್ ಮಾಡಿದೆ, ಆಮೇಲೆ ಎಲ್ರ ಜೊತೆ ಆ್ಯಕ್ಟ್ ಮಾಡಿದೆ. ಬಟ್ ನನ್ನ ಅದೃಷ್ಟ ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರು ಅವನ ಡೈಲಾಗ್ ಫುಲ್ಲು ರಾಜ್ಕುಮಾರ್ ಅವ್ರಿಗೆ ಹೇಳಿದೆ ಮನೆಯಲ್ಲಿ. ಸೊ ಅದೊಂದು ನನ್ನ ಅದೃಷ್ಟ. ಸೊ ಕುಟುಂಬ ಭಾಗ್ಯ ಇದಕ್ಕೆ ಮಂಜು ಬಂದ. ಮಂಜು ಬಂದ ತಕ್ಷಣ ಪೊಲೀಸ್ ಸ್ಟೋರಿ ನೆನಪಾಯಿತು. ಆ ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ನಾನಿಲ್ಲ. ಅಟ್ ದ ಸೇಮ್ ಟೈಮ್ ಕರ್ನಾಟಕ, ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇಲ್ಲ ಅಂದರೆ ಅಮ್ಮ ಇಂದ ಶುರು ಆಯಿತು. ಅಪ್ಪನೂ ಕನ್ನಡ ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು. ಸೊ ನಾನಾಗಲಿ, ರವಿಶಂಕರ್ ಆಗಲಿ, ತಮ್ಮ ಅಯ್ಯಪ್ಪ ಆಗಲಿ, ಅವನು KGF ಅವನು ಆ್ಯಸ್ ಅನ್ ಆ್ಯಕ್ಟರ್, ಅವನು ಬ್ಯುಸಿ ಆಗಿಬಿಟ್ಟ. ಸೊ ಇದಕ್ಕೆಲ್ಲ ಕಾರಣ ನೀವೇ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನನ್ನ ಧನ್ಯವಾದಗಳು. ಸೊ ಪೊಲೀಸ್ ಸ್ಟೋರಿ ಆದಮೇಲೆ ಡೂಯಿಂಗ್ ಲಾಟ್ ಆಫ್ ಫಿಲ್ಮ್ಸ್. ಈಗಲೂ ಒಂದು 15 ಫಿಲ್ಮ್ಸ್ ನಡೀತಾ ಇದೆ. ಸೊ ಅದರಲ್ಲಿ ತೆಲುಗು ಆಗಲಿ, ಕನ್ನಡ ಆಗಲಿ, ಆ್ಯಂಡ್ ತಮಿಳ್ ಆಗಲಿ. ಸೊ ಈ ವರ್ಷ ಮಲಯಾಳದಲ್ಲಿ ಒಂದು ಫಿಲ್ಮ್ ಕೇಳಿದ್ದಾರೆ, ಅದನ್ನು ಮಾಡ್ಬೋದು. ಸೊ ಇದರಲ್ಲಿ ಈಗ ನಾನು ಮಾಡ್ತಾ ಇರೋ ಒಂದು ಒಳ್ಳೆ ಫಿಲ್ಮು ಸತ್ಯ ಸಮ ಹರಿಶ್ಚಂದ್ರ ಅಂತ. ಅದು ಆ್ಯಕ್ಚುಲಿ ರಂಗಿತರಂಗ ಆದಮೇಲೆ ನಾನು ನಿರೂಪ್ ಭಂಡಾರಿ ಜೊತೆಗೆ ಮಾಡ್ತಾ ಇದ್ದೀವಿ. ವಿ ಜಸ್ಟ್ ಸ್ಟಾರ್ಟೆಡ್ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಎಲ್ಲ ಆಯಿತು. 4 ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಡೈರೆಕ್ಟರ್ ಸಚಿನ್ ನನಗೆ ಫೋನ್ ಮಾಡಿದ್ವಿ ಚಂದ್ರಶೇಖರ್ ಬಗ್ಗೆ. ಆಮೇಲೆ ಫಿಲ್ಮ್ಸು ನಾನು ಡೀಮ್ಸಸ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ತಮ್ಮ ರವಿಶಂಕರ್ ಹೇಳ್ದ, ವೆರಿ ಗುಡ್ ಡೈರೆಕ್ಟರ್ ಅಂತ. ಸೊ ಆ ಕತೆ ಕೇಳೋಕೆ ಹೈದರಾಬಾದ್ ಬಂದರು. ಇನ್ನೂ ಒಂದು ಕಂಪ್ಲೇಂಟ್ ಮಾಡಿದ್ರು, ಒಂದೇ ವೇಟ್ ಮಾಡಿಸ್ತೀನಿ ಅಂತ. ಇಲ್ಲಪ್ಪ, ಅವತ್ತು ಶೂಟಿಂಗ್ ಮುಗಿಸಿಕೊಂಡೆ. ಈಗಲೇ ಚೌಕಿದಾರ ಆಗ್ಬಿಟ್ರು ನೀವು. ಸೊ ಕತೆ ಕೇಳಿದೆ, ತುಂಬ ವೆರಿ ಎಮೋಷ್ನಲ್ ಡ್ರಾಮಾ, ಒಂದು ಫ್ಯಾಮಿಲಿ ಡ್ರಾಮಾ. ಸೊ ಖಂಡಿತ ಮಾಡ್ತೀನಿ ಅಂದರೆ ಅಟ್ ದ ಸೇಮ್ ಟೈಮ್ ಚಂದ್ರಶೇಖರ್ ಅವರು ಬಂದರು. ಸೊ ಚಂದ್ರಶೇಖರ್ ಸ್ಕ್ವೇರ್ ಇಬ್ಬರು ಬಂದರು. ಸೊ ಇವರು ಎಜುಕೇಷನ್ ತಕ್ಷಣ ನಾನು ಪ್ರೊಫೆಸರ್ ಅಂತ ಹೇಳಿದೆ, ಬಿಕಾಸ್ ಐ ಡಿಡ್ ಮೈ ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ರಿಲೇಷನ್ಸ್, ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಐ ಡಿಡ್ ಮೈ MPhil ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಐ ವಾಸ್ ಅ ಪ್ರೊಫೆಸರ್ ಇನ್ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಫಾರ್ 6 ಮಂತ್ಸ್. ಸೊ ಅಮ್ಮ ಏನು ಎಲ್ಲ ಮಾಡಬೇಕು ಅಷ್ಟೇ. ಸೊ ಅವರು ಫ್ಯಾಮಿಲಿಗೋಸ್ಕರ ಅವರ ಆ್ಯಕ್ಟಿಂಗ್ ಕೆರಿಯರ್ ಸ್ಯಾಕ್ರಿಫೈಸ್ ಮಾಡಿದರು. ಬಟ್ ನಾವೆಲ್ಲರೂ ಕಲಾವಿದರಾಗೋಕ್ಕೆ ಅಮ್ಮ ಅಪ್ಪ ಅವರ ಆಶೀರ್ವಾದ, ಅಟ್ ದ ಸೇಮ್ ಟೈಮ್ ಆ ಕಲಾವಿದೆಯ ಆಶೀರ್ವಾದ, ನಿಮ್ಮೆಲ್ಲರ ಅಭಿಮಾನ. ಸೊ ಖಂಡಿತ ಮಾಡ್ತೀನಿ ಅಂದರೆ ದೆನ್ ಪೂರ್ತಿ ಬಗ್ಗೆ ಹೇಳಿದ್ರೆ. ಸೊ ಆಲ್ರೆಡಿ ನನ್ನ ಅದೃಷ್ಟ ಏನು ಅಂದರೆ ನಾವೊಂದು ತುಳು ಫಿಲ್ಮ್ ಮಾಡಿದೆ, ಇಟ್ ವಾಸ್ ಕಾಲ್ಡ್ ಗೋಲ್ ಮಾಲ್. ಅದರಲ್ಲಿ ಅವರೇ ಹೀರೋ, ಅದರಲ್ಲಿ ನಾನು ಪೊಲೀಸ್ ಆಫೀಸರೇ. ಬಟ್ ಲಕ್ಕಲಿ ಅಂದರೆ ಕನ್ನಡ ಮಾತಾಡೋ ಪೊಲೀಸ್ ಆಫೀಸರ್. ಬಟ್ ಒಂದು ಸೀನ್ ಇತ್ತು, ತುಳುವಿನಿಂದ ಅವರು ಅಲ್ಲಿಂದ MLA ಬರ್ತದೆ,
ಸೊ ಅವರಿಗೆ ಫೈನಲ್ ಡೈಲಾಗ್ ಅವರೇ ತುಳುವಲ್ಲಿ ಬೈಕೊಂಡು ಹೋಗ್ತಾ ಇರ್ತಾರೆ ಎಕ್ಸ್ಕ್ಯೂಸ್ ಮೀ ಅಂತ ಸ್ಟಾಪ್ ಮಾಡಿ ಅಲ್ಲಿಂದ ತುಳು ನಾನ್ ಸ್ಟಾಪ್ ಅಂದ್ರೆ ಎಲ್ಲ ಹೇಳಿದೆ ಅದೆಲ್ಲ ಪ್ರಾಕ್ಟೀಸ್ ಮಾಡಿ. ಸೊ ಆವಾಗ ಗೊತ್ತಾಯ್ತು ಸೋ ಕಮಿಟೆಡ್ ನಮಗೆ ಆಕ್ಚುಲಿ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ ಬಟ್ ಸ್ಟಿಲ್ ಐ ಕುಡ್ ಸಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ದಿಯಾ ನೋಡಿದ ಮೇಲೆ ಎಸ್ ವಿ ಹ್ಯಾವ್ ಎ ವಂಡರ್ಫುಲ್ ಆಕ್ಟರ್ ಅಂತ ಫೀಲ್ ಆಯ್ತು. ಸೊ ನಂದೇ ಸ್ವರ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ, ಈಗ ಅವ್ರ ಸ್ವರ ನನಗಿಂತ ಚೆನ್ನಾಗಿತ್ತು ಬಟ್ ಆದ್ರೂ ಡಬ್ಬಿಂಗಲ್ಲಿ ನೋಡ್ಕೋತೀನಿ ಏನಪ್ಪ ಅಪ್ಪ ವಾಯಿಸ್ತಾನೆ ಮಗನ್ಗೆ. ಸೊ ಸೋ ಹ್ಯಾಪಿ. ಸೊ ಪೃಥ್ವಿ ಆಗಲಿ ಸರಿ ಧರ್ಮ ಲೈಕ್ ಈ ಸೈಡ್ ರಾಷ್ಟ್ರಗೀತೆ ಕೆ ವಿ ರಾಜು ಅವರು ಹೇಳಿದಾರು ಅವರ ಆಶೀರ್ವಾದ, ಯಾಕಂದ್ರೆ ನಾನು ಫಸ್ಟ್ ಲಾಕಪ್ ಡೆಪ್ಗೆ ಅವರೇ ಡೈಲಾಗ್ಸ್. ಇಟ್ಸ್ ಅ ಗ್ರೇಟ್ ರೈಟರ್ ಅಂಡ್ ಗ್ರೇಟ್ ಡೈರೆಕ್ಟರ್ ಕೆ ವಿ ರಾಜು ಅವರು. ನೆನಪಾದ್ರೆ ಐ ಸ್ಟಿಲ್ ರಿಮೆಂಬರ್ ಎಂಥ ಚಾಲೆಂಜಿಂಗ್ ಶಾರ್ಟ್ಸ್ ಆರ್ಟಿಸ್ಟ್ಗೆ. ಆಹಾ ಅದು ಒಂದು ಫ್ರೇಮ್ ಇಟ್ಟರೆ ಕೆ ವಿ ರಾಜು ಅವರು ಇಟ್ಸ್ ಸಮಥಿಂಗ್ ಲೈಕ್ ಸರ್ ವಿ ಮಿಸ್ ಯು ಲವ್ ಯು. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ರೀಸೆಂಟ್ಲಿ ಪಟಾಕಿ ಅದು ಒಳ್ಳೆ ಫಿಲ್ಮ್ ಅದರಲ್ಲಿ ಮಾಡಿದ್ವಿ ಅಂಡ್ ಹಿ ಸೆಡ್ ಧರ್ಮ ಇಸ್ ಡೂಯಿಂಗ್ ಅಂತ. ಅಂಡ್ ಆಲ್ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಅಂಡ್ ಸಬ್ಜೆಕ್ಟ್ ವೆರಿ ಗುಡ್ ಸಬ್ಜೆಕ್ಟ್, ವೆರಿ ಎಮೋಷನಲ್ ಸಬ್ಜೆಕ್ಟ್. ಆಲ್ರೆಡಿ ಹಲವರು ಸ್ಟಾರ್ಟ್ ಮಾಡಿದ್ವಿ, ಈಗ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು, ಡಿಫ್ರೆಂಟ್ ಗೆಟಪ್ ಅಂತ. ಬಿಕಾಸ್ ಆಲ್ರೆಡಿ ಪೃಥ್ವಿ ಪ್ರೂವ್ ದಟ್ ಈಸ್ ವಿಟಿಂಗ್ ಗ್ರೇಟ್ ಧನ್ಯಾ ಇಲ್ಲ ಆಲ್ವೇಸ್ ಓಕೆ ಗ್ಲಾಮರಸ್ ಬಟ್ ಇದರಲ್ಲಿ ಐ ಥಿಂಕ್ ಯು ಹ್ಯಾವ್ ಎ ವೆರಿ ಗುಡ್ ಪರ್ಫಾರ್ಮೆನ್ಸ್ ಸೀನ್ಸ್ ಇದೆ ಇದರಲ್ಲಿ. ಅಂಡ್ ಆಲ್ ದ ಬೆಸ್ಟ್ ಎಸ್ ಸಿದ್ದು ಅಂಡ್ ಸಚಿನ್ ಅಂಡ್ ಆಲ್ ದ ಹೋಲ್ ಟೀಮ್ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ. ಯಾಕಂದರೆ ನಮ್ಮ ಪ್ರಯತ್ನ ನಾವು ಸಿನ್ಸಿಯರ್ ಆಗಿ ಮನಸ್ಸ ವಾಚ ಕರ್ಮಣ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಆಮೇಲೆ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಬಟ್ ಆದ್ರೂ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ರೆ ನೀವು ಖಂಡಿತ ನೀವು ರಿಸೀವ್ ಮಾಡ್ಕೋತೀರಾ, ಆಶೀರ್ವಾದ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸೊ ಪೃಥ್ವಿಗೆ ನಾನು ಚೌಕಿದಾರ ಆದರೆ ನನಗೂ ಚೌಕಿದಾರ್ ಈ ಬಂಡಿಯಪ್ಪ, ಅವರಿಗೆ ಚೌಕಿದಾರ್ ಇವರು, ನಮ್ಮೆಲ್ಲರಿಗೂ ಚೌಕಿದಾರ್ ನೀವು. ಸೊ ನೀವೆಲ್ಲ ಸೊ ನಮ್ಮನ್ನು ಆಶೀರ್ವಾದ ಮಾಡಿ. ಒಂದು ಒಳ್ಳೆ ಪ್ರಯತ್ನ, ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ. ನೀಡ್ ಆಲ್ ಯುವರ್ ಲವ್ ಅಂಡ್ ಎಫೆಕ್ಷನ್. ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಭಾರತ ಮಾತೆ, ಜೈ ಹಿಂದ್.